ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದೇವರ ಫೋಟೋ ಅಥವಾ ವಿಗ್ರಹಗಳು ಇದ್ದೇ ಇರುತ್ತೆ. ಆದರೆ ಯಾವ ದೇವರ ಫೋಟೋವನ್ನು ಇಡಬೇಕು, ಯಾವ ಕಾರಣಕ್ಕಾಗಿ ಆ ಫೋಟೋವನ್ನು ಇಟ್ಟು ಮನೆಯಲ್ಲಿ ಪೂಜಿಸಬೇಕು ಹಾಗೂ ಅದರಿಂದ ನಮ್ಮ ಮನೆಗೆ ಯಾವ ರೀತಿಯಾಗಿ ಶುಭ ಫಲಗಳು ದೊರೆಯುತ್ತೆ, ಯಾವ ರೀತಿಯಾದಂತಹ ನಿಯಮಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ ನಮ್ಮ ದೇಗುಲ ದರ್ಶನ ಹಾಗೂ ಡಿವೈನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಅತೀ ಮುಖ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತಪ್ಪದೇ ಇಡಬೇಕಾದಂತಹ ಫೋಟೋಗಳಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋ ಕೂಡ ಒಂದು. ಈ ಫೋಟೋ ಯಾರ ಮನೆಯಲ್ಲಿ ಇರುತ್ತೋ ಅಂತಹವರ ಮನೆಯಲ್ಲಿ ಗ್ರಹ ಪೀಡೆಗಳು, ಗ್ರಹ ದೋಷಗಳು, ನರದೃಷ್ಟಿ, ನರಶಾಪ ದೋಷಗಳಿಂದ ರಕ್ಷಣೆ ಅನ್ನೋದು ಸಿಗುತ್ತೆ. ಪಂಚಮುಖಿ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ನೀವು ಪ್ರತಿನಿತ್ಯ ಯಾವುದಾದರೂ ಹೂವನ್ನು ಮುಡಿಸಿ ಪೂಜಿಸಿದರೆ ಎಲ್ಲ ಕಷ್ಟಗಳು ಕಳೆದು ಮನೆಗೆ ಶುಭ ಅನ್ನೋದು ಆಗುತ್ತೆ. ಇನ್ನು ಎರಡನೆಯದಾಗಿ ಮನೆಯಲ್ಲಿ ಇಡಲೇಬೇಕಾದಂತಹ ಫೋಟೋಗಳಲ್ಲಿ ಅರ್ಧನಾರೀಶ್ವರ ಸ್ವಾಮಿಯ ಫೋಟೋವನ್ನು ಇಡಬೇಕು. ಅರ್ಧನಾರೀಶ್ವರ ಸ್ವಾಮಿಯ ಫೋಟೋವನ್ನು ಮನೆಯಲ್ಲಿ ಇಡಬಾರದು ಅಂತ ಎಷ್ಟೋ ಜನರು ಹೇಳ್ತಾರೆ. ಆದರೆ ಈ ರೀತಿಯಾಗಿ ಇದರ ಬಗ್ಗೆ ಯಾವುದೇ ಗ್ರಂಥ ಪುರಾಣಗಳಲ್ಲಿ ಉಲ್ಲೇಖಗಳು ಇಲ್ಲ. ನಮ್ಮ ಪುರಾಣ ಹಾಗೂ ಶಾಸ್ತ್ರಗಳ ಪ್ರಕಾರ ಅರ್ಧನಾರೀಶ್ವರ ಸ್ವಾಮಿ ಫೋಟೋ ಗಂಡ ಹೆಂಡತಿಯ ಅನ್ಯೋನ್ಯತೆಯ ಪ್ರತೀಕ ಅಂತ ಇಡಲಾಗುತ್ತೆ. ಪ್ರತಿ ಮನೆಯಲ್ಲೂ ಕೂಡ ಅರ್ಧನಾರೀಶ್ವರ ಸ್ವಾಮಿಯ ಫೋಟೋವನ್ನು ಇಡಬೇಕು. ಜೊತೆಗೆ ಶಿವನ ಕಡೆ ಬಿಳಿ ಬಣ್ಣದ ಹೂವು ಹಾಗೂ ಪಾರ್ವತೀದೇವಿಯ ಕಡೆ ಕೆಂಪು ಬಣ್ಣದ ಹೂವನ್ನು ಇಟ್ಟು ಅಗರಬತ್ತಿಯನ್ನು ಪ್ರತಿನಿತ್ಯ ಬೆಳಗ್ತಾ ಬರಬೇಕು. ಆಗ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಲಹಗಳು ಉಂಟಾಗೋದಿಲ್ಲ. ಇನ್ನು ಮೂರನೆಯದಾಗಿ, ಲಕ್ಷ್ಮೀದೇವಿಯು ಸರೋವರದಲ್ಲಿ ಪದ್ಮದಲ್ಲಿ ಕುಳಿತು ಅಭಯ ಹಸ್ತವನ್ನು ತೋರುತ್ತಾ ಅಮ್ಮನ ಹಿಂದೆ ಎರಡು ಆನೆಗಳು ಬಂಗಾರದ ಕಳಶದಲ್ಲಿ ಬಂಗಾರದ ಬಿಂದಿಗೆಯಲ್ಲಿ ಲಕ್ಷ್ಮೀದೇವಿಗೆ ಅಭಿಷೇಕ ಮಾಡುವಂತಹ ಫೋಟೋ ಮನೆಯಲ್ಲಿ ಇದ್ದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಬೇಗ ಲಭಿಸುತ್ತೆ. ಲಕ್ಷ್ಮೀದೇವಿಗೆ ಭಕ್ತಿಯಿಂದ ಹಳದಿ ಬಣ್ಣದ, ಅರಿಶಿನ ಬಣ್ಣದ ಯಾವುದಾದರೂ ಹೂವನ್ನು ಅರ್ಪಿಸಿದರೆ ಧನಕನಕ ವಸ್ತು ವಾಹನ ಯೋಗಗಳು ಪ್ರಾಪ್ತಿಯಾಗುತ್ತೆ. ಮಹಾಲಕ್ಷ್ಮೀ ದೇವಿಯ ಈ ರೀತಿಯಾದಂತಹ ಫೋಟೋವನ್ನು, ಅದರಲ್ಲೂ ಕೂಡ ಗಜಲಕ್ಷ್ಮೀ ದೇವಿಯ ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡು ಪೂಜಿಸಿದರೆ ಬಹಳನೇ ಒಳ್ಳೆಯದು. ಇನ್ನು ನಾಲ್ಕನೆಯದಾಗಿ, ಯಾವ ದೇವರ ಫೋಟೋ ಇಡಬೇಕು ಅನ್ನೋದಾದರೆ ಅತ್ಯಂತ ಮುಖ್ಯವಾದಂತಹ ಫೋಟೋ ಇದು, ಶ್ರೀರಾಮನ ಪಟ್ಟಾಭಿಷೇಕ ಮಾಡುವಂತಹ ಫೋಟೋ. ಶ್ರೀರಾಮ ಪಟ್ಟಾಭಿಷೇಕ ಮಾಡುವಂತಹ ಫೋಟೋದಲ್ಲಿ ಯಾರ್ಯಾರು ಇರಬೇಕು? ಸೀತಾರಾಮ, ಲಕ್ಷ್ಮಣ, ಭರತ ಶತ್ರುಘ್ನರು, ಆಂಜನೇಯ ಸ್ವಾಮಿ, ಸಕಲ ಜನ, ಸಕಲ ಋಷಿಮುನಿಗಳು ಪಟ್ಟಾಭಿಷೇಕ ಮಾಡುವಂತಹ ಫೋಟೋದಲ್ಲಿ ಇರಬೇಕು. ಈ ಫೋಟೋ ನಿಮ್ಮ ಮನೆಯಲ್ಲಿ ಇಟ್ಟಿದ್ದೇ ಆದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಯಾರ ಮನೆಯಲ್ಲಿ ಈ ಫೋಟೋ ಇರುತ್ತೋ ಅಂತಹವರ ಮನೆಗೆ ಸಕಲ ದೇವತೆಗಳ ಅನುಗ್ರಹ ಅನ್ನೋದು ಆದಷ್ಟು ಬೇಗನೆ ಲಭಿಸುತ್ತೆ. ಇನ್ನು ಕೊನೆಯದಾಗಿ, ಅತೀ ಮುಖ್ಯವಾಗಿ ಇರಲೇಬೇಕಾದಂತಹ ಫೋಟೋಗಳಲ್ಲಿ ಲಕ್ಷ್ಮೀ ನರಸಿಂಹ ಫೋಟೋ. ಯಾವಾಗಲೂ ಕೂಡ ತಿಳ್ಕೊಳ್ಳಿ, ಮನೆಯಲ್ಲಿ ಶಾಂತ ರೂಪದಲ್ಲಿ ಇರತಕ್ಕಂತಹ ನರಸಿಂಹ ಸ್ವಾಮಿಯ ಫೋಟೋವನ್ನೇ ಇಡಬೇಕು, ಇಟ್ಟು ಪೂಜಿಸಬೇಕು. ಯಾವುದೇ ಕಾರಣಕ್ಕೂ ಉಗ್ರ ನರಸಿಂಹ ಸ್ವಾಮಿಯ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು. ಲಕ್ಷ್ಮೀ ನರಸಿಂಹ ಸ್ವಾಮಿಯ ಫೋಟೋವನ್ನು ಮನೆಯಲ್ಲಿ ಇಟ್ಟು ಸಾಂಬ್ರಾಣಿ ಧೂಪವನ್ನು ಪ್ರತಿನಿತ್ಯ ಆ ಫೋಟೋ ಮುಂದೆ ನೀಡ್ತಾ ಇದ್ದರೆ ಶತ್ರುಗಳಿಂದ ಮುಕ್ತಿ ಅನ್ನೋದು ದೊರೆಯುತ್ತೆ. ಶತ್ರುಗಳ ಭಯ ಅನ್ನೋದು ನಿಮಗೆ ಕಾಡೋದಿಲ್ಲ. ನರದೃಷ್ಟಿಗಳಂತಹ ದೋಷಗಳಿಂದ ರಕ್ಷಣೆ ಅನ್ನೋದು ನಿಮಗೆ ಸಿಗುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋ ಇದ್ದರೆ ಮನೆಗೆ ಬಹಳನೇ ಒಳ್ಳೆಯದು. ಇದಿಷ್ಟು ಫೋಟೋಗಳನ್ನು ಬಿಟ್ಟು ಅತೀ ಮುಖ್ಯವಾಗಿ ಮನೆಯಲ್ಲಿ ಯಾವಾಗಲೂ ತಿಳ್ಕೊಳ್ಬೇಕು, ಅತೀ ಮುಖ್ಯವಾಗಿ ಯಾವ್ದೇವರ ಫೋಟೋ ಇರಬೇಕು, ನಿಮ್ಮ ಗ್ರಾಮದ ಗ್ರಾಮದೇವಿಯ ಗ್ರಾಮ ದೇವತೆಯ ಫೋಟೋ ಇರಲೇಬೇಕಾಗುತ್ತೆ. ಇದರ ಜೊತೆಗೆ ಮನೆ ದೇವರು ಯಾವುದಿರುತ್ತೋ ಮನೆ ದೇವರ ಫೋಟೋ ಅಥವಾ ವಿಗ್ರಹವನ್ನು ಮನೆಯಲ್ಲಿ ಇಟ್ಕೊಂಡು ಅದರ ತಕ್ಕಂತೆ ನಿಯಮಗಳನ್ನ ನೀವು ಪಾಲಿಸ್ತಾ ಬರಬೇಕು. ಮನೆದೇವರ ಫೋಟೋ ಆಗಿರ್ಬೋದು, ಮನೆದೇವರಿಗೆ ಸಂಬಂಧಪಟ್ಟಂತಹ ಯಂತ್ರಗಳನ್ನು ಕೂಡ ನೀವು ಮನೆಯಲ್ಲಿ ಇಟ್ಕೊಂಡ್ರೆ ಬಹಳನೇ ಒಳ್ಳೆಯದು. ನೋಡಿದ್ರಲ್ಲ, ಮನೆಯಲ್ಲಿ ಯಾವ ಫೋಟೋಗಳನ್ನ ಇಟ್ಕೊಂಡ್ರೆ ಯಾವ ರೀತಿಯಾದ ಫಲಗಳು ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ನೀವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.